ವೆಲ್ಕಮ್ ಬ್ಯಾಕ್ ಸಿನಿಪ್ರಿಯರೇ. ಸಿನಿಪ್ರಿಯರೇ, ನಾವಿಂದು ಅಭಿಷೇಕ್ ನಿಶ್ಚಿತಾರ್ಥದ ಬಗ್ಗೆ ಮಾತನಾಡೋಣ. ಅಭಿಷೇಕ್ ಯಾರನ್ನ ಮದುವೆ ಆಗ್ತಿದ್ದಾರೆ, ಅವರು ಯಾರು, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸ್ಟೋರಿಯನ್ನು ಶುರು ಮಾಡೋಣ. ಸ್ನೇಹಿತರೆ, ಇದೀಗ ಸ್ಯಾಂಡಲ್ವುಡ್ನಲ್ಲಿ ಮದುವೆಯದ್ದೇ ಸದ್ದು. ಕೆಲ ದಿನಗಳ ಹಿಂದೆಯಷ್ಟೇ ಸ್ಯಾಂಡಲ್ವುಡ್ನ ತಾರಾ ಜೋಡಿ ವಸಿಷ್ಠ ಸಿಂಹ ಹಾಗೂ ಅರಿಫ್ ಪ್ರಿಯಾ ನಿಶ್ಚಿತಾರ್ಥವಾಯಿತು. ಅದರ ಬೆನ್ನಲ್ಲೇ ನಟಿ ರಚಿತಾ ರಾಮ್ರವರ ವಿವಾಹದ ಬಗ್ಗೆಯೂ ಹಲವು ಚರ್ಚೆಗಳಾಗ್ತಿವೆ. ಇದರ ಬೆನ್ನಲ್ಲೇ ಈಗ ರೆಬಲ್ ಸ್ಟಾರ್ ಅಂಬರೀಶ್ ರವರ ಮಗ ಅಭಿಷೇಕ್ ಅಂಬರೀಶ್ ನಿಶ್ಚಿತಾರ್ಥವನ್ನ ಮಾಡಿಕೊಳ್ತಿದ್ದಾರೆ. ಹೌದು ಸ್ನೇಹಿತರೆ, ಕನ್ನಡದ ಚಿತ್ರರಂಗದ ಲೆಜೆಂಡರಿ ನಟ ಅಂಬರೀಶ್ ಪುತ್ರ ಅಭಿಷೇಕ್ ಅಂಬರೀಶ್ ನಿಶ್ಚಿತಾರ್ಥ ಇಂದು ನಡೆಯಲಿದೆ. ಅಭಿಷೇಕ್ ಅಂಬರೀಶ್ ನಿಶ್ಚಿತಾರ್ಥದ ಸುದ್ದಿ ಕೆಲವು ದಿನಗಳಿಂದ ಮಾಧ್ಯಮದಲ್ಲಿ ಹರಿದಾಡುತ್ತಿತ್ತು. ಆದರೆ ಈ ವಿಷಯವನ್ನು ಸುಮಲತಾ ಅಂಬರೀಶ್ ಅವರು ಮಾಧ್ಯಮಗಳಿಂದ ಮುಚ್ಚಿಟ್ಟಿದ್ದರು. ಆದರೆ ನಿಶ್ಚಿತಾರ್ಥ ನಡೆಯುವುದು ಖಾತ್ರಿಯಾಗಿದ್ದು ಡಿಸೆಂಬರ್ 8 ಅಂದು ಉಂಗುರ ಪೂಜೆ ನಡೆದಿತ್ತು. ಆ ಕಾರಣದಿಂದ ಈ ವಿಚಾರ ಗೊತ್ತಾಯಿತು. ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ಡಿಸೆಂಬರ್ 8 ಅಂಬರೀಶ್ ಮತ್ತು ಸುಮಲತರವರು ವಿವಾಹ ವಾರ್ಷಿಕೋತ್ಸವ ಇತ್ತು. ಆ ದಿನದಂದು ಈ ಉಂಗುರ ಪೂಜೆ ನಡೆದಿತ್ತು. ಇನ್ನು ಅಭಿಷೇಕ್ ಅಂಬರೀಶ್ ರವರು ತಮ್ಮ ಬಹು ಸಮಯದ ಗೆಳತಿಯಾದ ಅವಿವಾ ಬಿದ್ದಪ್ಪ ಅವರೊಟ್ಟಿಗೆ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆ. ಹಾಗಾದರೆ ಇವರು ಯಾರು? ಖ್ಯಾತ ಉಡುಪು ವಿನ್ಯಾಸಗಾರರಾದ ಬಿದ್ದಪ್ಪ ಅವರ ಪುತ್ರಿ ಈ ಅವಿವಾ ಬಿದ್ದಪ್ಪ. ಇವರು ಬಹುತೇಕ ಮಾಡಲಿಂಗ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಮಾಡಲಿಂಗ್ ಲೋಕದಲ್ಲಿ ಯಾರೆಲ್ಲ ಟಚ್ಚಲ್ಲಿದ್ದೀರೋ ಅವರೆಲ್ಲರಿಗೂ ಇವರು ಗೊತ್ತಿದ್ದಾರೆ. ಕೆಲವೊಂದು ಪ್ರಾಡಕ್ಟ್ಗಳಿಗೆ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಇವರು ರಿಚ್ ಆಗಿಯೇ ಇದ್ದು ಕೆಲವೊಂದು ವಿಚಾರಗಳಿಂದ ತುಂಬ ಶ್ರೀಮಂತರೆಂದೇ ಗುರುತಿಸಿಕೊಂಡಿದ್ದಾರೆ. ಇವರಿಬ್ಬರ ವಿವಾಹ ಇದೇ ಡಿಸೆಂಬರ್ 11 ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಯಲಿದೆ ಎನ್ನಲಾಗ್ತಿದೆ. ಸ್ಯಾಂಡಲ್ವುಡ್ನ ಕೆಲವು ಸೆಲೆಬ್ರಿಟಿಗಳು ಇಲ್ಲಿಯೇ ಭಾಗವಹಿಸಲಿದ್ದಾರೆ. ಹೆಚ್ಚು ಮಂದಿ ನಿಶ್ಚಿತಾರ್ಥಕ ಸಮಾರಂಭಕ್ಕೆ ಆಹ್ವಾನವಿಲ್ಲ, ಕೇವಲ ಆಪ್ತರಿಗಷ್ಟೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಹ್ವಾನಿಸಲಾಗಿದೆ. ಅದರಲ್ಲಿ ದರ್ಶನ್ ಮತ್ತು ಯಶ್ ಇರಲಿದ್ದಾರೆ ಎನ್ನಲಾಗ್ತಿದೆ. ಮದುವೆ ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ, ಆದರೆ ಸಂಕ್ರಾಂತಿಯ ಬಳಿಕ ಮದುವೆಯ ದಿನಾಂಕವನ್ನು ಫಿಕ್ಸ್ ಮಾಡಲಾಗುವುದು ಎನ್ನಲಾಗ್ತಿದೆ.